ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ವಿವಾಹ ಎನ್ನುವುದು ಜನ್ಮ ಜನ್ಮದ ಅನುಬಂಧ. ವಿವಾಹವು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತದೆಂದು ಹೇಳಲಾಗುತ್ತದೆ. ಆದರೆ ಕೆಲವೊಮ್ಮೆ ಜಾತಕದಲ್ಲಿರುವಂತಹ ದೋಷ ಅಥವಾ ಪೂರ್ವಜನ್ಮದ ಪಾಪಕರ್ಮಗಳಿಂದ ವಿವಾಹ ವಿಳಂಬವಾಗಬಹುದು. ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ವಿವಾಹವಾಗದೇ ಇದ್ದಲ್ಲಿ ತಂದೆ ತಾಯಿಯರು ಚಿಂತಿತರಾಗುತ್ತಾರೆ, ಅನೇಕ ಪರಿಹಾರ ಕ್ರಮಗಳನ್ನು ಸಹ ಕೈಗೊಳ್ಳುತ್ತಾರೆ. ಆದರೂ ಸಹ ಕಂಕಣ ಭಾಗ್ಯವೆಂಬುದು ಕೂಡಿಬರುವುದಿಲ್ಲ. ವಯಸ್ಸಿಗೆ ಬಂದಿದ್ದರೂ ಸಹ ಸರಿಯಾದ ಬಾಳ ಸಂಗಾತಿಯು ದೊರೆಯುತ್ತಿಲ್ಲ ಹಾಗೂ ಕಂಕಣ ಭಾಗ್ಯವು ಕೂಡಿ ಬರುತ್ತಿಲ್ಲ ಎನ್ನುವವರು ನಾವಿಂದು ಪರಿಚಯಿಸುತ್ತಿರುವ ಕ್ಷೇತ್ರಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರೆ ಸಾಕು, ಒಂದು ವರ್ಷದೊಳಗೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆಂದು ನಾವು ಸುಖಾಸುಮ್ಮನೆ ಹೇಳುತ್ತಿಲ್ಲ. ಈ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿರುವಂತಹ ಅನೇಕ ಅವಿವಾಹಿತರು ಒಂದು ವರ್ಷದೊಳಗಾಗಿ ಉತ್ತಮ ಬಾಳ ಸಂಗಾತಿಯನ್ನು ಪಡೆದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮದುವೆಯಾದ ನಂತರವೂ ಸಹ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ದೇವರು ದಾಂಪತ್ಯ ಜೀವನ ಸುಖಕರವಾಗಿ ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ. ಇಂತಹ ಪುಣ್ಯಕ್ಷೇತ್ರವಿರುವುದು ನೆರೆಯ ತಮಿಳುನಾಡು ರಾಜ್ಯದ ಕಾಂಚೀಪುರಂ ಜಿಲ್ಲೆಯ ತಿರುವಿದಂಡೈ ಗ್ರಾಮದಲ್ಲಿ. ಈ ದೇವಸ್ಥಾನವೇ ನಿತ್ಯ ಕಲ್ಯಾಣ ಪೆರುಮಾಳ್ ದೇವಾಲಯ. ಈ ದೇಗುಲ ಚೆನ್ನೈ ನಗರದಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ನಿತ್ಯ ಕಲ್ಯಾಣ ಪೆರುಮಾಳ್ ದೇಗುಲವು ಮಹಾವಿಷ್ಣು ದೇವರ ವರಾಹಾವತಾರಕ್ಕೆ ಸಮರ್ಪಿತವಾದಂತಹ ದೇಗುಲವೆನಿಸಿಕೊಂಡಿದೆ ಮತ್ತು 108 ದಿವ್ಯ ದೇಶಂಗಳಲ್ಲಿ ಪ್ರಮುಖದ್ದಾಗಿದೆ. ಮದುವೆ ತಡವಾಗುವಂತಹ ಯುವಕ ಯುವತಿಯರು ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸಿದರೆ ಶೀಘ್ರ ವಿವಾಹ ನಿಶ್ಚಯವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ರಾವು ಕೇತುಗಳಿಂದ ಉಂಟಾಗುವಂತಹ ಯಾವುದೇ ರೀತಿಯ ದೋಷ ನಿವಾರಣೆಗೆ ರಾವು ಕೇತು ಪೂಜೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇಲ್ಲಿ ಮಾಡಲಾಗುತ್ತದೆ. ದೇಗುಲದ ಪ್ರಧಾನ ದೇವರು ಲಕ್ಷ್ಮೀ ವರಾಹಸ್ವಾಮಿ. ಲಕ್ಷ್ಮೀ ವರಾಹಸ್ವಾಮಿಯನ್ನು ಈ ದೇಗುಲದಲ್ಲಿ ನಿತ್ಯ ಕಲ್ಯಾಣ ಪೆರುಮಾಳ್ ಎಂದು ಪೂಜಿಸಲಾಗುತ್ತದೆ. ಈ ಪೆರುಮಾಳರ ಮೂರ್ತಿಯು 6.5 ಅಡಿ ಎತ್ತರವಿದೆ. ಈ ದೇವರು ಪೂರ್ವಾಭಿಮುಖವಾಗಿ ನಿಂತಿರುವ ಭಂಗಿಯಲ್ಲಿ ನೆಲೆಸಿದ್ದಾರೆ. ದೇವರು ತಮ್ಮ ಬಲಗಾಲನ್ನು ನೆಲದ ಮೇಲೆ ಇರಿಸಿದ್ದರೆ ಎಡಗಾಲನ್ನು ಆದಿಶೇಷನ ಮೇಲೆ ಇರಿಸಿದ್ದಾರೆ. ವರಾಹಸ್ವಾಮಿಯ ಎಡತೊಡೆಯ ಮೇಲೆ ಲಕ್ಷ್ಮೀದೇವಿ ವಿರಾಜಮಾನರಾಗಿದ್ದಾರೆ. ಈ ಲಕ್ಷ್ಮೀದೇವಿಯನ್ನು ಕೋಮಲವಲ್ಲಿ ಎಂಬ ಪರ್ಯಾಯ ಹೆಸರಿನಿಂದ ಇಲ್ಲಿ ಪೂಜಿಸಲಾಗುತ್ತದೆ. ದೇಗುಲವಿರುವ ಪ್ರದೇಶಕ್ಕೆ ತಿರುವಿದಂಡೈ ಎಂಬ ಹೆಸರು ಬರಲು ಸಹ ಲಕ್ಷ್ಮೀದೇವಿಯು ವರಾಹಸ್ವಾಮಿಯ ಎಡತೊಡೆಯ ಮೇಲೆ ವಿರಾಜಮಾನರಾಗಿರುವುದೇ ಕಾರಣ. ತಿರು ಎಂದರೆ ದೇವಿ, ಇತ ಎಂದರೆ ಎಡಭಾಗ, ಎಂಡೈ ಎಂದರೆ ಮುಖ್ಯ ದೇವರಾದ ವರಾಹಸ್ವಾಮಿ. ಸ್ಥಳಪುರಾಣ. ಸ್ಥಳಪುರಾಣದ ಪ್ರಕಾರ ಈ ದೇಗುಲವಿರುವ ಸ್ಥಳದಲ್ಲಿ ವಾಸವಿದ್ದಂತಹ ಗಾಲವ ಎಂಬ ಮಹರ್ಷಿಗಳಿಗೆ 360 ಜನ ಹೆಣ್ಣು ಮಕ್ಕಳಿರುತ್ತಾರೆ. ತಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಉತ್ತಮ ಬಾಳ ಸಂಗಾತಿ ದೊರೆಯಬೇಕೆಂಬ ಉದ್ದೇಶದಿಂದ ಗಾಲವ ಮಹರ್ಷಿಗಳು ಶ್ರೀ ಮಹಾವಿಷ್ಣು ದೇವರನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಅವರ ಪ್ರಾರ್ಥನೆಗೆ ಒಲಿದಂತಹ ಮಹಾವಿಷ್ಣು ದೇವರು ಒಬ್ಬ ತೇಜಸ್ವಿ ತರುಣನ ವೇಷವನ್ನು ಧರಿಸಿ ಋಷಿಗಳ ಬಳಿ ಆಗಮಿಸುತ್ತಾರೆ. ಆ ತರುಣನ ತೇಜಸ್ಸು ಹಾಗೂ ಬುದ್ಧಿಶಕ್ತಿಗೆ ಮಾರು ಹೋದ ಗಾಲವ ಮಹರ್ಷಿಗಳು ತಮ್ಮ 360 ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾರೆ. ಇದಕ್ಕೆ ಸಮ್ಮತಿಸಿದ ಆ ತೇಜಸ್ವಿಯಾದಂತಹ ತರುಣ ಗಾಲವ ಮಹರ್ಷಿಗಳ ಎಲ್ಲ 360 ಕುವರಿಯರನ್ನು ದಿನಕ್ಕೆ ಒಬ್ಬರಂತೆ ಮದುವೆಯಾಗುತ್ತಾರೆ. ಅಂದರೆ ವರ್ಷಪೂರ್ತಿ ವಿವಾಹ ಮಹೋತ್ಸವ ಜರುಗುತ್ತದೆ. 360ನೆಯ ದಿನ ಆ ತೇಜಸ್ವಿ ತರುಣರು ತಮ್ಮ ನಿಜ ಸ್ವರೂಪವನ್ನು ತೋರಿ ವರಾಹ ರೂಪದಲ್ಲಿ ಬದಲಾಗುತ್ತಾರೆ. ತಾವು ವಿವಾಹವಾದಂತಹ ಎಲ್ಲ 360 ಹೆಣ್ಣು ಮಕ್ಕಳನ್ನು ಸೇರಿಸಿ ಒಬ್ಬ ಸ್ತ್ರೀಯಾಗಿ ಪರಿವರ್ತಿಸುತ್ತಾರೆ. ಅವರೇ ಕೋಮಲವಲ್ಲಿ ಅಥವಾ ಲಕ್ಷ್ಮೀದೇವಿ.
ಅನಂತರ ಕೋಮಲವಲ್ಲಿಯನ್ನು ತಮ್ಮ ಎಡತೊಡೆಯ ಮೇಲೆ ಕೂರಿಸಿಕೊಂಡು ಇದೇ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ. ವರಾಹರೂಪಿ ಮಹಾವಿಷ್ಣುದೇವರು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕಲ್ಯಾಣವನ್ನು ಮಾಡಿಸಿಕೊಂಡಿದ್ದರಿಂದ ಈ ದೇವರಿಗೆ ನಿತ್ಯ ಕಲ್ಯಾಣ ಪೆರುಮಾಳ ಎಂಬ ಹೆಸರು ಬಂದಿದೆ. ಹಾಗಾಗಿ ಈ ದೇವರನ್ನು ದರ್ಶಿಸಿ ಭಕ್ತಿಯಿಂದ ಆರಾಧಿಸಿದರೆ ಈ ನಿತ್ಯ ಕಲ್ಯಾಣ ಪೆರುಮಾಳ್ ದೇವರು ಭಕ್ತಾದಿಗಳ ಜೀವನದಲ್ಲಿ ಕಲ್ಯಾಣ ಯೋಗ ಒದಗಿ ಬರುವಂತೆ ಮಾಡುತ್ತಾರೆ ಎಂಬ ಅಚಲ ನಂಬಿಕೆ ಇದೆ. ದೇಗುಲದಲ್ಲಿ ವಿವಾಹ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರು ಎರಡು ಹೂವಿನ ಹಾರಗಳನ್ನು ತೆಗೆದುಕೊಂಡು ಅರ್ಚಕರಿಗೆ ಕೊಡಬೇಕು. ಅರ್ಚಕರು ಅರ್ಚನೆಯನ್ನು ಮಾಡಿ ಒಂದು ಹೂಮಾಲೆಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಅನಂತರ ಮತ್ತೊಂದು ಹೂಮಾಲೆಯನ್ನು ಹಾಕಿಕೊಂಡು 9 ಪ್ರದಕ್ಷಿಣೆ ಹಾಕುವಂತೆ ಅರ್ಚಕರು ತಿಳಿಸುತ್ತಾರೆ. ಅರ್ಚಕರು ಮರಳಿ ನೀಡಿದಂತಹ ಮತ್ತೊಂದು ಹೂಮಾಲೆಯನ್ನು ಹಾಕಿಕೊಂಡು 9 ಪ್ರದಕ್ಷಿಣೆ ಮಾಡಬೇಕು. ತದನಂತರ ಆ ಹೂಮಾಲೆಯನ್ನು ಮನೆಗೆ ತೆಗೆದುಕೊಂಡು ತೆರಳಿ ಪೂಜಾ ಕೋಣೆಯಲ್ಲಿ ಇರಿಸಬೇಕು. ಹೀಗೆ ಮಾಡಿದಲ್ಲಿ ಶೀಘ್ರವೇ ವಿವಾಹ ಭಾಗ್ಯ ಒದಗಿ ಬರುತ್ತದೆ. ಮದುವೆಯ ನಂತರ ಪುನಃ ಬಾಳಸಂಗಾತಿಯೊಂದಿಗೆ ದೇಗುಲಕ್ಕೆ ಆಗಮಿಸಿ ಆ ಹೂಮಾಲೆಯನ್ನು ದೇಗುಲದಲ್ಲಿರುವ ವೃಕ್ಷಕ್ಕೆ ಹಾಕಿ ಮತ್ತೆ ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು. ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನವನ್ನು 7ನೇ ಶತಮಾನದಲ್ಲಿ ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇಗುಲಕ್ಕೆ ಭೇಟಿ ನೀಡಿದರೆ ರಾಹುಕೇತು ದೋಷಗಳು ಹಾಗೂ ದೃಷ್ಟಿದೋಷದಿಂದಲೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮದುವೆಯ ನಂತರ ಉಂಟಾಗುವಂತಹ ಸಂಸಾರದಲ್ಲಿ ಬಿರುಕು ಅಥವಾ ಭಿನ್ನಾಭಿಪ್ರಾಯಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಸಹ ಹಲವು ಮಂದಿ ದಂಪತಿಗಳು ಈ ನಿತ್ಯ ಕಲ್ಯಾಣ ಪೆರುಮಾಳ್ ದೇಗುಲಕ್ಕೆ ಆಗಮಿಸುತ್ತಾರೆ. ಚೆನ್ನೈನಿಂದ ಮಹಾಬಲಿಪುರಂಗೆ ತೆರಳುವ ಎಲ್ಲ ಬಸ್ಗಳ ಮೂಲಕ ತಿರುವಿದಂಡೈಗೆ ತಲುಪಬಹುದು. ಬಸ್ ನಿಲ್ದಾಣದ ಸಮೀಪವೇ ದೇಗುಲದ ಕಮಾನು ನಮಗೆ ಕಾಣಿಸುತ್ತದೆ. ಶೀಘ್ರ ಕಲ್ಯಾಣ ಪ್ರಾಪ್ತಿ ಹಾಗೂ ಸಂತೋಷದ ದಾಂಪತ್ಯಕ್ಕಾಗಿ ತಾವೂ ಸಹ ಒಮ್ಮೆಯಾದರೂ ನೆರೆಯ ತಮಿಳುನಾಡು ರಾಜ್ಯದ ಚೆನ್ನೈನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವಂತಹ ನಿತ್ಯ ಕಲ್ಯಾಣ ಪೆರುಮಾಳ್ ದೇಗುಲಕ್ಕೆ ಭೇಟಿ ನೀಡಬಹುದು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.